ಸಿಚುವೇಶನ್ನಲ್ಲಿದ್ದಾರೆ ಸಿಎಂ. ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಅನಾಹುತ ತಪ್ಪಿದೆ. ಹೆಲಿಕಾಪ್ಟರ್ ಫ್ಯಾನ್ ಗಾಳಿಯಿಂದ ಬೆಂಕಿ ಕಾಣಿಸ್ಕೊಂಡಿದೆ. ಆ ರೆಕ್ಕೆಗಳಿರುತ್ತಲ್ಲ ಅದರಲ್ಲಿ. ಉಡುಪಿಯ ಅರೆಶಿರೂರು ಹೆಲಿಪ್ಯಾಡ್ನಲ್ಲಿ ಗಮನಿಸ್ತಾ ಇದ್ದೀರಿ, ಸ್ವಲ್ಪದರಲ್ಲೇ ದುರಂತ ತಪ್ಪಿದೆ. ಗಾಳಿಯಿಂದ ಈ ಬೆಂಕಿ ಕಾಣಿಸ್ಕೊಂಡಿದೆ ಬಹುಶಃ, ಯಾಕಂತ ಹೇಳಿದ್ರೆ ಉರಿ ಬಿಸಿಲಿದೆ ಆ ಕಡೆ ಭಾಗದಲ್ಲಿ. ಕರಾವಳಿ ಭಾಗದಲ್ಲಿ ಇನ್ನೂ ಹೆಚ್ಚಿನ ಬಿಸಿಲು, ಕೆಳಗೆಲ್ಲ ಹುಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಒಣಗಿ ತರಗೆಲೆ ಆಗಿರುತ್ತೆ. ಆಗ ಗಾಳಿ ಬೀಸೋ ಸಂದರ್ಭದಲ್ಲಿ ಏನಾದರೂ ಆಯ್ತಾ? ಮತ್ತಷ್ಟು ಮಾಹಿತಿಯನ್ನ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ಹೇಳ್ತಾರೆ. ದೀಪಕ್, ಏನ್ ಸಮಸ್ಯೆ ಆಗಿದ್ದಲ್ಲಿ? ವಿದ್ಯಾ ಮಲ್ನಾಡ್, ಎರಡು ದಿವಸಗಳ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಪ್ರವಾಸವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು. ನಿನ್ನೆ ಸಂಜೆಯವರೆಗೂ ಕೂಡ ಅವರು ಬೈ ರೋಡ್ ಬರಬೇಕು ಅಂತೇಳಿ ಎಲ್ಲ ಪ್ಲಾನ್ಗಳನ್ನು ಪೊಲೀಸರು ಮಾಡಿಕೊಂಡಿದ್ರು. ಆದರೆ ಏಕಾಏಕಿ ಇವತ್ತು ಅವರು ಹೆಲಿಕಾಪ್ಟರ್ನ ಮೂಲಕ ಬೈಂದೂರು ವಿಧಾನಸಭಾ ಕ್ಷೇತ್ರದ ಅರೆಶೀರೂರಿನಲ್ಲಿ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಹೆಲಿಕಾಪ್ಟರ್ ಎಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋದನ್ನು ತೋರಿಸೋದಕ್ಕೆ ಒಂದು ಹೊಗೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನಲ್ಲಿ ವಿಪರೀತವಾಗಿ ಗಾಳಿ ಬಂದಿರೋ ಕಾರಣ ಮತ್ತು ಸುತ್ತಮುತ್ತ ಇದೊಂದು ದಿಢೀರ್ ಬೆಳವಣಿಗೆ ಆಗಿರೋ ಕಾರಣ ಹುಲ್ಲನ್ನು ಕೂಡ ಕಟಾವು ಮಾಡಿರೋದಿಲ್ಲ. ಈ ಸಂದರ್ಭದಲ್ಲಿ ಈ ಬೆಂಕಿ ಇಡೀ ಹೆಲಿಪ್ಯಾಡ್ನ ಒಂದು ಭಾಗಕ್ಕೆ ಆವರಿಸಿಕೊಂಡಿದೆ. ಆದರೆ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ ಅನ್ನುವಂಥದ್ದು. ಆ ಹೆಲಿಪ್ಯಾಡ್ ಇರುವಲ್ಲಿ ಡಾಮರ್ ಅನ್ನು ಹಾಕಿದ್ರು. ಸುತ್ತಮುತ್ತ ಒಣಗಿದ ಹುಲ್ಲಿರೋದ್ರಿಂದ ವಿಪರೀತವಾಗಿ ಅದು ಬಿಸಿಲಿನ ವಾತಾವರಣ ಒಣಗಿರೋದ್ರಿಂದ ಸುತ್ತಮುತ್ತ ಬೆಂಕಿ ಹರಡಿಕೊಂಡಿದೆ. ಸ್ಥಳದಲ್ಲಿ ಕುಂದಾಪುರ ಮತ್ತು ಬೈಂದೂರಿನ ಅಗ್ನಿಶಾಮಕ ದಳದವರಿದ್ದರು. ಕೂಡಲೇ ಅವರು ಬೆಂಕಿಯನ್ನು ನಂದಿಸಿದ್ದಾರೆ. ಅಂದರೆ ಅದು ಮಂಗಳೂರಿಂದ ಹೊರಟು ಹೆಲಿಕಾಪ್ಟರ್ ಬೈಂದೂರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ವಾಪಸ್ ಹೋಗ್ತಾ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿತ್ತು. ಹೆಲಿಕಾಪ್ಟರ್ನ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉಡುಪಿಯಿಂದ ಮತ್ತೆ ಮಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮ ಡೀಟೇಲ್ಸ್ಗೆ.